ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಮಧ್ವ ಸಿದ್ಧಾಂತದ ಹರಿಸರ್ವೋತ್ತಮ ತತ್ವ ಪ್ರತಿಪಾದಕರಲ್ಲಿ ಪ್ರಮುಖರಾಗಿರುವಂತಹ ಶ್ರೀ ವ್ಯಾಸರಾಯರು ಲೋಕದ ಕಲ್ಯಾಣಕ್ಕಾಗಿಯೇ 732 ಪ್ರಾಣದೇವರ ವಿಗ್ರಹಗಳನ್ನು ನಮ್ಮ ಭಾರತ ದೇಶದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಂದು ನಾವು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಶ್ರೀ ವ್ಯಾಸರಾಯರು ಪ್ರತಿಷ್ಠಾಪಿಸಿರುವಂತಹ ಶಕ್ತಿಯುತ ಆಂಜನೇಯ ಸ್ವಾಮಿ ಆಲಯವೊಂದರ ಕುರಿತು ಪರಿಚಯದ ಮಾಹಿತಿಯನ್ನು ಬಿತ್ತರಿಸುತ್ತಿದ್ದೇವೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ದೇವರ ಹೊಸಹಳ್ಳಿ ಎಂಬ ಪುಟ್ಟ ಗ್ರಾಮ ಸ್ಥಿತವಿದೆ. ಈ ಗ್ರಾಮದಲ್ಲಿಯೇ ಸಂಜೀವರಾಯ ಸ್ವಾಮಿ ಎಂದು ಕರೆಯಲ್ಪಡುವಂತಹ ಶ್ರೀ ಆಂಜನೇಯ ಸ್ವಾಮಿಯ ಆಲಯವಿದೆ. ದೇವರ ಹೊಸಹಳ್ಳಿಯ ಶ್ರೀ ಸಂಜೀವರಾಯ ಸ್ವಾಮಿಯ ಆಲಯವು ಭಕ್ತಿ ಮತ್ತು ಶಕ್ತಿಯ ಸಂಗಮ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಸುಮಾರು 600 ವರ್ಷಗಳ ದೀರ್ಘ ಇತಿಹಾಸವಿದೆ. ಸುಮಾರು 600 ವರ್ಷಗಳ ಹಿಂದೆ ಒಮ್ಮೆ ಶ್ರೀ ವ್ಯಾಸರಾಯರು ಈ ಪ್ರದೇಶದಲ್ಲಿ ಸಂಚರಿಸುತ್ತಿರುತ್ತಾರೆ. ಆ ಸಮಯದಲ್ಲಿ ಇಲ್ಲಿನ ದೈವಿಕ ಪರಿಸರದಲ್ಲಿ ರಾಮನಾಮ ಜಪ ಅವರಿಗೆ ಕೇಳಿದಂತಾಗುತ್ತದೆ. ಅವರು ಅತ್ತಿತ್ತ ಹುಡುಕಿ ನೋಡಿದಾಗ ಬಂಡೆಯೊಂದರಲ್ಲಿ ಉಗ್ರ ರೂಪಿಯಾಗಿರುವ ಆಂಜನೇಯ ಸ್ವಾಮಿಯ ದರ್ಶನವಾಗುತ್ತದೆ. ವ್ಯಾಸರಾಯರು ತಮ್ಮ ತಪೋಶಕ್ತಿಯನ್ನೆಲ್ಲ ಆ ಬಂಡೆಗೆ ಧಾರೆ ಎರೆದು ಬೆಂಕಿಯ ಕೆಂಡದ ಮೂಲಕ ಬಂಡೆಗೆ ಹನುಮನ ರೂಪವನ್ನು ನೀಡುತ್ತಾರೆ. ಹೀಗೆ ಮೈದೆಳೆದಂತಹ ಮಾರುತಿ ದೇವರಿಗೆ ಸಂಜೀವರಾಯ ಸ್ವಾಮಿ ಎಂದು ಕರೆದು ಶ್ರೀ ವ್ಯಾಸರಾಯರು ಆರಾಧಿಸುತ್ತಾರೆ. ಶ್ರೀರಾಮಚಂದ್ರರ ಅನುಜರಾಗಿರುವಂತಹ ಲಕ್ಷ್ಮಣರಿಗಾಗಿ ಸಂಜೀವಿನಿ ಪರ್ವತವನ್ನು ತಂದು ರಾಮರ ಪಾದದಲ್ಲಿರಿಸಿದಂತಹ ಆಂಜನೇಯ ಸ್ವಾಮಿಯನ್ನು ಸಂಜೀವರಾಯ ಎಂದು ಸಹ ಕರೆಯಲಾಗುತ್ತದೆ. ಅನಂತರ ಈ ಸ್ಥಳವನ್ನು ಆಳುತ್ತಿದ್ದಂತಹ ಪಾಳೆಗಾರರು ಕಾಡಿಗೆ ಬೇಟೆಯಾಡಲು ತೆರಳಿದಾಗ ಸಂಜೀವರಾಯ ಸ್ವಾಮಿಯ ಮೂರ್ತಿಯನ್ನು ಕಂಡು ಆಕರ್ಷಿತರಾಗಿ ಅಲ್ಲೊಂದು ಗುಡಿಯನ್ನು ಕಟ್ಟಿಸುತ್ತಾರೆ. ಇದಕ್ಕೆ ಸಂತೃಪ್ತರಾದ ಸಂಜೀವರಾಯ ಸ್ವಾಮಿಯು ಪಾಳೆಗಾರರಿಗೆ ಪುತ್ರ ಸಂತಾನವನ್ನು ಕರುಣಿಸುತ್ತಾರೆ. ಅತ್ಯಂತ ತಪೋನಿಷ್ಠರಾಗಿದ್ದಂತಹ ಶ್ರೀ ವ್ಯಾಸರಾಯರ ಕರಸ್ಪರ್ಶದಿಂದ ಅವತರಿಸಿದ ಶ್ರೀ ಸಂಜೀವರಾಯ ಸ್ವಾಮಿಯು ನಂಬಿ ಬಂದ ಭಕ್ತಾದಿಗಳ ಮನೋಕಾಮನೆಗಳನ್ನು ಈಡೇರಿಸುತ್ತಾ ಬಂದಿದ್ದಾರೆ. ಸಂಜೀವರಾಯ ಸ್ವಾಮಿಯು ದಕ್ಷಿಣಮುಖಿಯಾಗಿದ್ದಾರೆ. ಸುಮಾರು 5.5 ಅಡಿ ಎತ್ತರದ ಜೀವಕಳೆಯಿಂದ ತುಂಬಿರುವಂತಹ ಸಂಜೀವರಾಯ ಸ್ವಾಮಿಯ ಮೂರ್ತಿಯು ಭಕ್ತರ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಸಂಜೀವರಾಯ ಸ್ವಾಮಿಯು ರಾಜ್ಯದಾದ್ಯಂತ ಅಪಾರ ಮಂದಿ ಭಕ್ತರ ಕುಲದೇವರಾಗಿದ್ದಾರೆ. ಲಕ್ಷ್ಮಣರನ್ನು ಬದುಕಿಸಲೆಂದು ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದಂತಹ ಸಂಜೀವರಾಯ ಸ್ವಾಮಿಯ ಮೊರೆ ಹೋದರೆ ಮಾನಸಿಕ ಹಾಗೂ ದೈಹಿಕ ರೋಗಗಳು ನಿವಾರಣೆಯಾಗುತ್ತವೆ ಎಂಬ ಪ್ರತೀತಿ ಇದೆ. ಅಷ್ಟು ಮಾತ್ರವಲ್ಲದೆ ಭಕ್ತಾದಿಗಳು ಅಂದುಕೊಂಡಂತಹ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ ಎಂಬುದು ಸಂಜೀವರಾಯ ಸ್ವಾಮಿಯ ಭಕ್ತಾದಿಗಳ ಅಚಲ ನಂಬಿಕೆ. ಈ ದೇವರ ದರ್ಶನ ಮಾತ್ರದಿಂದಲೇ ಭಕ್ತಾದಿಗಳ ಜೀವನದಲ್ಲಿ ನೆಮ್ಮದಿ ನೆಲೆಸುತ್ತದೆ. ಅಷ್ಟೇ ಅಲ್ಲದೆ ಪೀಡಿತರ ಮೈಮೇಲಿರುವಂತಹ ಭೂತ ಪಿಶಾಚಿಗಳು ಸಹ ಈ ದೇವಾಲಯಕ್ಕೆ ಭಕ್ತರು ಆಗಮಿಸಿದ ಕ್ಷಣವೇ ಬಿಟ್ಟು ಓಡುತ್ತವೆ. ಆಷಾಢ ಮಾಸದಲ್ಲಿ ಬರುವಂತಹ ಪ್ರಥಮ ಏಕಾದಶಿಯೆಂದು ಪ್ರಾರಂಭಗೊಂಡು 5 ದಿನಗಳ ಕಾಲ ದೇವರ ಹೊಸಹಳ್ಳಿಯಲ್ಲಿ ಜಾತ್ರಾ ಮಹೋತ್ಸವ ನೆರವೇರುತ್ತದೆ. ಆ ಸಮಯದಲ್ಲಿ ನವಜೀವನಕ್ಕೆ ಕಾಲಿಟ್ಟಿರುವಂತಹ ನವ ಜೋಡಿಗಳು ನಾಡಿನ ಮೂಲೆ ಮೂಲೆಗಳಿಂದಲೂ ಜಾತ್ರೆಗೆ ಬಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಆಷಾಢ ಮಾಸದಲ್ಲಿ ನವ ದಂಪತಿಗಳು ಸಂಜೀವರಾಯ ಸ್ವಾಮಿಯ ದರ್ಶನವನ್ನು ಪಡೆದರೆ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ, ಮನೆಯಲ್ಲಿ ಸಮೃದ್ಧಿ ಹಾಗೂ ನೆಮ್ಮದಿಗಳು ನೆಲೆಸುತ್ತವೆ. ಮದುವೆಯಾದ ಮೊದಲ ವರ್ಷ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ನವ ವಧುವರರು ದೂರವಿರುತ್ತಾರೆ. ಆದರೆ ಆಷಾಢದಲ್ಲಿ ನಡೆಯುವ ಸಂಜೀವರಾಯ ಸ್ವಾಮಿಯ ಜಾತ್ರೆಗೆ ನವ ದಂಪತಿಗಳು ಒಟ್ಟಾಗಿ ಬಂದು ದೇವರ ದರ್ಶನವನ್ನು ಪಡೆಯುವುದು ಈ ಕ್ಷೇತ್ರದ ವಿಶೇಷತೆ. ಸಂಜೀವರಾಯ ಸ್ವಾಮಿಯ ದೇಗುಲವು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೇವರ ಹೊಸಹಳ್ಳಿ ಗ್ರಾಮದಲ್ಲಿ ಸ್ಥಿತವಿದೆ.
ಈ ದೇವಾಲಯ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್, ರಾಮನಗರದಿಂದ ಸುಮಾರು 10 ಕಿಲೋಮೀಟರ್, ಚನ್ನಪಟ್ಟಣದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಆಗಮಿಸುವವರು ಮೈಸೂರು ರಸ್ತೆಯಲ್ಲಿ ಕೆಂಗಲ್ ಸಮೀಪ ಕಣ್ವ ಜಲಾಶಯಕ್ಕೆ ತೆರಳುವ ದಾರಿ ಹಿಡಿದು ಇಲ್ಲಿಗೆ ತಲುಪಬಹುದು. ವೀಕ್ಷಕ ಬಂಧುಗಳೇ, ನಮ್ಮ ರಾಜಧಾನಿ ಬೆಂಗಳೂರಿಗೆ ಸಮೀಪವೇ ಇರುವಂತಹ ವ್ಯಾಸರಾಯರಿಂದ ಪ್ರತಿಷ್ಠಾಪಿತಗೊಂಡಿರುವ ವಿಶೇಷ ಆಂಜನೇಯ ಸ್ವಾಮಿಯ ಆಲಯ ಸಂಜೀವರಾಯ ಸ್ವಾಮಿಯ ದೇಗುಲ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.